ಹಲೋ ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮುನಾವರ್ ದೊಡ್ಡಬ್ಬಿಗೆರೆ. ನನ್ನ ಜೊತೆ ಇದ್ದಾರೆ ಫೆರಿ. ಮುಂದಿನ ಅರ್ಧ ಗಂಟೆಗಳ ಕಾಲ ವಿವಿಧ ಸುದ್ದಿಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ವಾಸ್ತವಿಕತೆಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಮೊದಲಿಗೆ ಹೆಡ್ಲೈನ್ಸ್. ಅನೈತಿಕ ಸಂಬಂಧ ಅಪರಾಧ ಅಲ್ಲ, ಮಹಿಳೆ ಪುರುಷರಿಬ್ಬರು ಸಮಾನರು. ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠದಿಂದ ಮಹತ್ವದ ತೀರ್ಪು. ಈ ಫಾರ್ಮಸಿಗೆ ವ್ಯಾಪಕ ವಿರೋಧ, ನಾಳೆ ದೇಶಾದ್ಯಂತ ಔಷಧಿ ಅಂಗಡಿಗಳ ಮುಷ್ಕರ. 20,000 ಅಧಿಕ ಮೆಡಿಕಲ್ ಶಾಪ್ಗಳು ಬಂದ್. ಮತ್ತೆ ಭುಗಿಲೆದ್ದ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ. ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ. ನಿನ್ನೆ ಸುರಿದ ಭಾರೀ ಮಳೆಗೆ ದಾವಣಗೆರೆ ತತ್ತರ. ಆಜಾದ್ ನಗರ, ಭಾಷಾ ನಗರಗಳಲ್ಲಿ ನುಗ್ಗಿದ ನೀರು, ಸಂಚಾರ ಅಸ್ತವ್ಯಸ್ತ. ಇವತ್ತಿನ ಸಾಕ್ಷಿ ನ್ಯೂಸ್ನಲ್ಲಿ ಬಹಳ ದೊಡ್ಡ ಎರಡು ಬ್ರೇಕಿಂಗ್ ನ್ಯೂಸ್ಗಳು. ಎರಡು ಸುಪ್ರೀಂ ಕೋರ್ಟ್ನ ಮಹತ್ವದ ನಿರ್ಧಾರಗಳು ಇವತ್ತು ಹೊರಗಡೆ ಬಂದಿದೆ ತೀರ್ಪುಗಳು. ಮೊದಲನೇ ತೀರ್ಪು, ಅನೈತಿಕ ಸಂಬಂಧ ಅಪರಾಧ ಅಲ್ಲ, ಕ್ರಿಮಿನಲ್ ಅಪರಾಧ ಅಲ್ಲ. ಎರಡನೇದು, ಬಹಳ ಮುಖ್ಯವಾಗಿ ನಮಾಜ್ ಮಾಡಲಿಕ್ಕೆ ಮಸೀದಿನೇ ಕಡ್ಡಾಯ ಅಲ್ಲ ಅಂತಕ್ಕಂಥ ಎರಡು ತೀರ್ಪುಗಳು ಬಂದಿದ್ದಾವೆ. ಇದರ ಒಂದು ವಿವೇಚನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿ ದೇಶಾದ್ಯಂತ ಬಹಳ ವಿವಾದಾಸ್ಪದ ಹೇಳಿಕೆಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಆಯಿತು ಈ ಮಸೀದಿಗೆ ಸಂಬಂಧಪಟ್ಟಂತೆ. ಮೊದಲ ಸುದ್ದಿ, ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ಲ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತೇನು ಮಾಡಿದೆ, ತೀರ್ಪು ನೀಡಿದೆ. ಪುರುಷ ಮತ್ತು ಮಹಿಳೆ ಇಬ್ಬರು ಸರಿ ಸಮಾನರು. ಪುರುಷ ಒಂದು ವೇಳೆ ಅನೈತಿಕ ಸಂಬಂಧ ಹೊಂದು, ಮಹಿಳೆ ಒಂದು ವೇಳೆ ಅನೈತಿಕ ಸಂಬಂಧ ಇದೆ, ಅವ್ರಿಗೆ ಏನ್ ಮಾಡ್ತಾ ಇದ್ದ, ಅವ್ರು ಡೈವರ್ಸ್ ಕೊಡ್ತಾ ಇದ್ದ. ಬಟ್ ಇಲ್ಲೇನಾಗ್ತಾ ಇದೆ, ಆ ರೀತಿಯಂತ ಸಂಬಂಧಗಳು ಒಂದು ವೇಳೆ ಒಪ್ಪಿತ ಆಗಿದ್ರೆ, ಇಬ್ರು ಒಪ್ಕೊಂಡು ಆ ರೀತಿ ಸಂಬಂಧ ಇಟ್ಕೊಂಡ್ರೆ ಅದು ಅಪರಾಧ ಅಲ್ಲ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ನೀಡಿದೆ. ಅದ್ರ ಬಗ್ಗೆ ಒಂದು ಡೀಟೇಲ್ ಪ್ಯಾಕೇಜ್ ಇದೆ, ಆ ಸುದ್ದಿ ಏನಂತ ನೋಡೋಣ. ಒಪ್ಪಿತ ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ಸರ್ವೋಚ್ಚ ನ್ಯಾಯಾಲಯವು ಪತ್ನಿಗೆ ಪತಿಯೇ ಮಾಲೀಕನಲ್ಲ, ಮಹಿಳೆ ಪುರುಷರಿಬ್ಬರು ಸರಿ ಸಮಾನರು ಎಂದು ಹೇಳುವ ಮೂಲಕ ಐತಿಹಾಸಿಕ ತೀರ್ಪು ನೀಡಿದೆ. ಈ ಮೂಲಕ ಅನೇಕ ವರ್ಷಗಳಿಂದ ಚರ್ಚಿತವಾಗಿರುವ ವಿಷಯಕ್ಕೆ ಕೊನೆಗೂ ತೆರೆ ಬಿದ್ದಂತಾಗಿದೆ. ಒಪ್ಪಿತ ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧವಲ್ಲ ಎಂದು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ಪಂಚ ಸದಸ್ಯರ ಸಾಂವಿಧಾನಿಕ ನ್ಯಾಯಪೀಠ ಐಪಿಸಿ ಸೆಕ್ಷನ್ 497 ಕುರಿತು ತೀರ್ಪು ನೀಡಿದ್ದು, ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದರೆ ಪತಿ ಆಕೆಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಅಧಿಕಾರವನ್ನು ಅಸಂವಿಧಾನಿಕ ಎಂದು ಹೇಳಿ ಮಹಿಳೆ ಮತ್ತು ಪುರುಷನಿಗೆ ಸಮಾನ ಹಕ್ಕು ನೀಡಿದೆ. ಸೆಕ್ಷನ್ 497 ಪ್ರಕಾರ ಅಸಂವಿಧಾನಿಕ ತೀರ್ಪು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಅನೈತಿಕ ಸಂಬಂಧದ ಕುರಿತು ತೀರ್ಪು ಓದಿದ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ಕಾನೂನಿನ ಪ್ರಕಾರ ಗಂಡನೇ ಎಲ್ಲದಕ್ಕೂ ಮುಖ್ಯಸ್ಥನಲ್ಲ, ಮಹಿಳೆಗೂ ಗೌರವ ತೋರಬೇಕು, ಮಹಿಳೆಯರ ಜೊತೆ ಅಗೌರವದ ವರ್ತನೆ ಸರಿಯಲ್ಲ, ಮಹಿಳೆಯರಿಗೆ ಅಗೌರವ ತೋರುವ ಕಾನೂನು ಸಾಂವಿಧಾನಿಕವಲ್ಲ ಎಂದು ದೀಪಕ್ ಮಿಶ್ರಾ ಅವರನ್ನೊಳಗೊಂಡ ಐವರು ನ್ಯಾಯಾಧೀಶರ ಪೀಠ ಅಭಿಪ್ರಾಯಪಟ್ಟಿದೆ. ಪತ್ನಿಯ ಪ್ರಿಯಕರಣ ಬಗ್ಗೆ ಪ್ರಶ್ನಿಸುವ ವಿಚಾರಿಸುವ ಹಕ್ಕು ಪತಿಗೆ ಇದೆ ಎಂದಾದರೆ, ಪತಿಯ ಪ್ರಿಯತಮೆಯ ಬಗ್ಗೆ ವಿಚಾರಣೆ ನಡೆಸುವ ಹಕ್ಕು ಪತ್ನಿಗೇಕಿಲ್ಲ? ಕಾನೂನಿನ ಪ್ರಕಾರ ಮಹಿಳೆಗೆ ತನ್ನ ಪತಿಯ ಅನೈತಿಕ ಸಂಬಂಧವನ್ನು ಪ್ರಶ್ನಿಸುವ ಹಕ್ಕಿಲ್ಲ ಎಂದು ಇದೆ. ಆದರೆ ಅದು ಸರಿಯಲ್ಲ, ಪತ್ನಿಗೂ ಪ್ರಶ್ನಿಸುವ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪತಿ ಅವಿವಾಹಿತೆಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದಿದ್ದಾನೆಯೇ ಇಲ್ಲವೇ ಎಂಬುದು ಪರಿಗಣನೆಗೆ ಇಲ್ಲ ಎಂದು ತೀರ್ಪಿನಲ್ಲಿ ಹೇಳಿದೆ. ಮಹಿಳೆಯರನ್ನು ಸಮಾನವಾಗಿ ಗೌರವಿಸಬೇಕು, ಗಂಡ ಹೆಂಡತಿಗೆ ಮಾಲೀಕನಲ್ಲ, ಮಹಿಳೆ ಪುರುಷ ಇಬ್ಬರು ಸಮಾನರು, ಮಹಿಳೆಯರನ್ನು ಸಮಾನವಾಗಿ ಗೌರವಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸಿಜೆಐ ದೀಪಕ್ ಮಿಶ್ರಾ ಅವರನ್ನೊಳಗೊಂಡ 4 ನ್ಯಾಯಾಧೀಶರ ಪೀಠ ತೀರ್ಪು ನೀಡಿದೆ. ಈ ಮೂಲಕ 150 ವರ್ಷಗಳ ಹಳೆಯ ಕಾನೂನನ್ನು ಅಸಾಂವಿಧಾನಿಕ ಎಂದಿರುವ ಕೋರ್ಟ್ ಪತ್ನಿಗೆ ಪತಿಯೇ ಮಾಲೀಕನಲ್ಲ ಎಂದು ಹೇಳಿದೆ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ. ಬಹಳ ಮುಖ್ಯವಾಗಿರತಕ್ಕಂಥ ಸುದ್ದಿ, ನಾಳೆ ಸುಮಾರು ದೇಶಾದ್ಯಂತ 20,000 ಮೆಡಿಕಲ್ ಶಾಪ್ಗಳು ತಮ್ಮ ಔಷಧಿ ವ್ಯಾಪಾರವನ್ನು ಸ್ಥಗಿತ ಮಾಡ್ತದೆ, ಎಲ್ಲ ಬಂದಿದೆ ಅಂತಕ್ಕಂಥದ್ದು. ಅಲ್ಲಿ ಜೀವನಾವಶ್ಯಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಬಂದಿರೋದಿಲ್ಲ. ಅದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಔಷಧಾಲಯಗಳೆಲ್ಲ ಓಪನ್ ಇರ್ತವೆ. ಬಟ್ ನಾಳೆ ಇರತಕ್ಕಂಥ ಬಂದ್ ಯಾಕೆ ಅನ್ನೋದು ಪ್ರಶ್ನೆ. ಈಗ ಇ ಫಾರ್ಮಸಿ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಇದೆ.
ಆನ್ಲೈನ್ ಔಷಧ ಮಾರಾಟ ಮಳಿಗೆಗಳು ನಿಮಗೆ ಬಹಳ ಕಡಿಮೆ ದರದಲ್ಲಿ ಇವತ್ತು ನಿಮ್ಮ ಮನೆ ಪಕ್ಕ ಮೆಡಿಕಲ್ ಶಾಪ್ ಇದ್ರೆ ನೀವು ಒಂದು 100 ರೂಪಾಯಿ ಮೆಡಿಸಿನ್ ತಗೊಂಡ್ರೆ 100 ರೂಪಾಯಿ ಕೊಡ್ಬೇಕು MR. ಈಗ ಒಂದ್ ವೇಳೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಸೊ ಅದು 80 ರೂಪಾಯಿ 70 ರೂಪಾಯಿ ವರೆಗೂ ಕಡಿಮೆ ಇರುತ್ತೆ, ನಿಮಗೆ 30 ರೂಪಾಯಿ ಸೇವ್ ಆಗುತ್ತೆ ಅಂತ. ಆಮೇಲೆ ಅದು ಕ್ಯಾಶ್ ಆನ್ ಡೆಲಿವರಿ ಮತ್ತೆ ಫ್ರೀ ಡೆಲಿವರಿ. ಸೊ ಈ ಕಾನ್ಸೆಪ್ಟ್ ಇಂದ ಏನಾಯ್ತು, ಎಲ್ಲಾ ರಿಟೇಲ್ MRP ಔಟ್ಲೆಟ್ ಏನಿದೆ ಮೆಡಿಕಲ್ ಶಾಪ್ಗಳು, ಇದರಿಂದ ಅವರಿಗೆ ಬಿಸ್ನೆಸ್ ಕಡಿಮೆ ಆಯಿತು. ಇದು ಸ್ಟಾರ್ಟ್ ಆಗಿರೋದು ಒಂದು ತೀರಾ ಇತ್ತೀಚಿನಲ್ಲ, ಒಂದು 10 ವರ್ಷಗಳಿಂದ ಇದೊಂದು ಈ ಫಾರ್ಮಸಿ ಕಾನ್ಸೆಪ್ಟ್ ಬಹಳ ಬಲವಾಗಿ ಬೆಳೆದು ಬಂದಿದೆ ಅಂತ. ಮತ್ತೆ ನಾವು ಎಲ್ಲಾ ಒಂದು ನಗರದ ಪ್ರಮುಖ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ನೀವು ಕೇಳಿದ್ರೆ ಮಾತ್ರ 10% ಡಿಸ್ಕೌಂಟ್ ಕೊಡ್ತಾರೆ ಮ್ಯಾಕ್ಸಿಮಮ್. ಬಟ್ ನಿಮ್ಗೆ 20% 30% ಡಿಸ್ಕೌಂಟ್ ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಮಾತ್ರ. ಸೊ ಇದು ಅವರಿಗೆ ಅವ್ರ ವ್ಯಾಪಾರಕ್ಕೆ ಧಕ್ಕೆ ತಂದಿದೆ. ಈ ಫಾರ್ಮಸಿ ಕಾನ್ಸೆಪ್ಟ್ ನ ತೆಗಿಬೇಕು, ಅದನ್ನ ನೀವು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತ ಒಂದು ಬೆಲೆಯನ್ನ ವಿಧಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ದೇಶವ್ಯಾಪಿ ನಾಳೆ ಮೆಡಿಕಲ್ ಶಾಪ್ಗಳು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ ನೋಡೋಣ. ಔಷಧ ಮಾರಾಟಗಾರರು ಆನ್ಲೈನ್ ನಲ್ಲಿ ಔಷಧ ಮಾರಾಟ ವಿರೋಧಿಸಿ ನಾಳೆ ಔಷಧ ಮಳಿಗೆಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ ಇ ಫಾರ್ಮಸಿ ವ್ಯವಸ್ಥೆ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘವು ಒಂದು ದಿನದ ಬಂದ್ಗೆ ಕರೆ ನೀಡಿದೆ. ಔಷಧ ಮಾರಾಟಗಾರರು ಆನ್ಲೈನ್ನಲ್ಲಿ ಔಷಧ ಮಾರಾಟ ವಿರೋಧಿಸಿ ನಾಳೆ ಔಷಧ ಮಳಿಗೆಗಳ ದೇಶವ್ಯಾಪ್ತಿ ಬಂದ್ಗೆ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ ಇ ಫಾರ್ಮಸಿ ವ್ಯವಸ್ಥೆ ವಿರೋಧಿಸಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಸಂಸ್ಥೆಯು ಒಂದು ದಿನದ ಬಂದ್ಗೆ ಕರೆ ನೀಡಿದೆ. ಔಷಧ ಮಳಿಗೆಗಳ ಮಾಲೀಕರು ಬಂದ್ಗೆ ಕರೆ ನೀಡಿದ ಬೆನ್ನಲ್ಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರು ಅಗತ್ಯ ಜೀವರಕ್ಷಕ ಔಷಧವನ್ನು ದಾಸ್ತಾನು ಮಾಡಿಕೊಳ್ಳುವಂತೆ ರಾಜ್ಯದ ಆಸ್ಪತ್ರೆಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ, ತಾಲೂಕು, ಸಾರ್ವಜನಿಕ ಹಾಗೂ ಸಮುದಾಯ ಕೇಂದ್ರ ಹಾಗೂ ಪ್ರಾಥಮಿಕ ಕೇಂದ್ರಗಳಲ್ಲಿ ಜೀವರಕ್ಷಕ ಔಷಧ ಸಿಗಲಿದೆ. ಔಷಧಿ ಅಂಗಡಿಗಳ ಮಾಲೀಕರು ಒಂದು ದಿನದ ಮುಷ್ಕರಕ್ಕೆ ಕರೆ ನೀಡಿರುವುದರಿಂದ ಮುಷ್ಕರದ ದಿನ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಮುಚ್ಚಿರುತ್ತವೆ. ಅಲ್ಲದೆ ದೇಶಾದ್ಯಂತ ಮುಷ್ಕರ ನಡೆಸಲಿದ್ದು ರಾಜ್ಯದಲ್ಲಿ 20,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಬಂದಾಗಲಿವೆ. ಒಟ್ಟಿನಲ್ಲಿ ನಾಳೆ ಮೆಡಿಕಲ್ ಶಾಪ್ಗಳು ಸಂಪೂರ್ಣವಾಗಿ ಬಂದ್ ಆಗಲಿರುವುದರಿಂದ ಅಗತ್ಯವಿರುವ ಔಷಧಗಳನ್ನು ಒಂದು ದಿನದ ಮುಂಚಿತವಾಗಿ ತಂದಿಟ್ಟುಕೊಳ್ಳುವುದು ಒಳಿತು. ಅಲ್ಲದೆ ವಿವಿಧ ಕಾಯಿಲೆಗೆ ನಿರಂತರವಾಗಿ ಮಾತ್ರೆ ಸೇವಿಸುತ್ತಿರುವವರು ಮುಂಜಾಗ್ರತಾ ಕ್ರಮವಾಗಿ ಔಷಧ ಮಾತ್ರೆಗಳನ್ನು ತಂದಿಟ್ಟುಕೊಳ್ಳುವುದು ಉತ್ತಮ. ನ್ಯೂಸ್ ಬ್ಯೂರೋ, ಸಾಕ್ಷಿ ಟಿವಿ. ಆಲ್ ರೈಟ್, ಬ್ರೇಕ್ನ ಬಳಿಕ ಸಾಕ್ಷಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಹಳ ಮುಖ್ಯವಾಗಿರ್ತಕ್ಕಂಥ ಸುದ್ದಿ ನಮ್ಮ ರಾಜ್ಯದ ಸುದ್ದಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಪದವಿ ಕಾಲೇಜಿನ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಇವತ್ತು ಮತ್ತೆ ಬೀದಿಗೆ ಬಂದರು. ಸುಮಾರು ವರ್ಷಗಳ ಹೋರಾಟದ ನಂತರವೂ ಕೂಡ ಅವರಿಗೆ ಸೇವಾ ಭದ್ರತೆ ಆಗಲಿ, ಸೇವಾ ಖಾಯಾಮತೆ ಆಗಲಿ, ಯಾವುದೇ ರೀತಿಯಂಥ ಬೇಡಿಕೆಗಳು ಈಡೇರಿಲ್ಲ. ಸಕಾಲಕ್ಕೆ ಅವರಿಗೆ ಕೊಡ್ತಾ ಇರತಕ್ಕಂಥ ಒಂದು ವೇತನ ಕೂಡ ಸಿಗ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಸುಮಾರು ಉಪನ್ಯಾಸಕರು, 300ಕ್ಕೂ ಅಧಿಕ ಉಪನ್ಯಾಸಕರು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದರು. ಸೊ ಇವರ ಸಂಖ್ಯೆ 13,500 ಇದೆ ಒಟ್ಟಾರೆ ರಾಜ್ಯದಲ್ಲಿ. 13,500 ಉಪನ್ಯಾಸಕರಿದ್ದಾರೆ. ಅವರ ಬೇಡಿಕೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಎಲ್ಲಾ ಸರ್ಕಾರಗಳಿಗೆ ಬೇಡಿಕೆ ಸಲ್ಲಿಸಿದರು. ಅಂತ ಒಂದು ಪ್ರಬಲವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಯಾವ ಸರ್ಕಾರ ತೋರಿಸಿಲ್ಲ. ಅವರ ಒಂದು ಬೇಡಿಕೆಗಳು ಬೇಡಿಕೆಗಳಾಗಿ ಉಳಿದವೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾಧಿಕಾರಿಗೆ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತೀವಿ ಅಂತಕ್ಕಂಥ ಒಂದು ಉಗ್ರವಾದ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಆ ಒಂದು ಪ್ಯಾಕೇಜ್ ಅನ್ನು ನೋಡೋಣ. ಅತಿಥಿ ಉಪನ್ಯಾಸಕರ ಸೇವಾ ಭದ್ರತಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ 100+ ಅತಿಥಿ ಉಪನ್ಯಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದಾವಣಗೆರೆ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಜಿಲ್ಲಾ ಸಮನ್ವಯ ಸಮಿತಿ ವತಿಯಿಂದ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನೆ ನಡೆಯಿತು. ಅಲ್ಲದೆ ಇದೇ ವೇಳೆ 100+ ಅತಿಥಿ ಉಪನ್ಯಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯದ 412 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 13,500 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ದಾವಣಗೆರೆ ಜಿಲ್ಲೆಯ 11 ಕಾಲೇಜುಗಳಲ್ಲಿ 513 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಇವರೆಲ್ಲರೂ ಅತಂತ್ರ ಸ್ಥಿತಿಯಲ್ಲಿದ್ದು ಅವರಿಗೆ ಸೇವಾ ಭದ್ರತೆ ನೀಡುವಲ್ಲಿ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು.
ಮತ್ತು ವೇತನ ಹೆಚ್ಚಳ ಮಾಡಬೇಕು ಅಂತೇಳಿ ಅವ್ರಿಗೆ ಆದೇಶಿಸಬೇಕು ಅಂತೇಳಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತಿದ್ದೀನಿ. ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಸಂದೇಶವನ್ನು ಮುಟ್ಟಿಸಬೇಕು ಅಂತೇಳಿ ನಾವು ಕೇಳ್ಕೊತಿದ್ವಿ. ಆಗ ಮಾತ್ರ ನಮ್ಮ ಭವಿಷ್ಯದ ಕನಸು ಈಡೇರಲಿಕ್ಕೆ ಸಾಧ್ಯ ಇದೆ. ಒಂದು ಪಕ್ಷ ನಮ್ಮ ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗ್ತದವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾಕಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಂಧ್ರ, ಮಹಾರಾಷ್ಟ್ರ, ತ್ರಿಪುರ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಸ್ಯಾಲ್ರಿ ಹೆಚ್ಚಳ ಮಾಡಿರ್ತಕ್ಕಂಥ ಕೂಡ ಇದೆ. ನಮ್ಮ ರಾಜ್ಯದಲ್ಲಿ ಜೀವಶಿ ಉಪನ್ಯಾಸಕರು ಇಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ದಿನಗೂಲಿ ನೌಕರರು ಇರ್ಬೋದು, ಇವತ್ತು ದಿನಗೂಲಿ ನೌಕರರು ಕೆಲಸ ಮಾಡ್ತಕ್ಕಂಥ ಒಬ್ಬ ಕಸ ಗುಡಿಸ್ತಕ್ಕಂಥವ್ರಿಗೆ 13,000 ಸ್ಯಾಲ್ರಿ ಕೊಡ್ತದೆ. ಒಂದು ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇವ್ರು ಕೊಡ್ತಕ್ಕಂಥ ಸಂಬಳನ ವರ್ಷದಲ್ಲಿ 2 ಸರಿನೋ 3 ಸರಿನೋ ಕೊಡ್ತಾರೆ. ಅಷ್ಟರೊಳಗೆ ನಾವು ಏನು ಮಾಡಿರ್ತೀವಿ ಅಂತ ಅಂದರೆ ನಮ್ಮ ಜೀವನ ನಿರ್ವಹಣೆಗಾಗಿ ಎಲ್ಲೆಂದರೂ ಬಡ್ಡಿಯಿಂದ ತಂದುಕೊಂಡು ಸಾಲ ಮಾಡಿಕೊಂಡು ಅದು ಅವ್ರು ಕೊಡೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಗೆ ಯೂಸ್ ಆಗೋದಿಲ್ಲ. ಒಂದು ರೀತಿ ಹೆಂಗಪ್ಪ ಅಂತ ಅಂದರೆ ಆತ್ಮಹತ್ಯೆಗೆ ಶರಣಾಗಬೇಕೆನ್ನೋ ಅಷ್ಟು ಮಟ್ಟಿಗೆ ನಮ್ಮನ್ನು ಸರ್ಕಾರ ನಡೆಸ್ಕೊತಿದೆ. ನಮ್ಮನ್ನು ಆಧುನಿಕ ಜೀತ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವರು. ಈ ಜೀತ ಪದ್ಧತಿಯಿಂದ ಮುಕ್ತಗೊಳಿಸಬೇಕು. ಮತ್ತು ಹೆರಿಗೆ ಸಂದರ್ಭದಲ್ಲಿ ಹೆಣ್ಮಕ್ಳು ಏನಾದ್ರೂ ಹೊರಗಡೆ ಹೋಗ್ಬಿಟ್ರೆ ಅಂತ ಅಂದರೆ ಅವ್ರನ್ನ ಮತ್ತೆ ಒಳಗಡೆ ಬರೋ ಹಾಗಿಲ್ಲ, ಅಲ್ಲಿ ಮತ್ತೆ ಬೇರೆಯವ್ರನ್ನ ತಗೊಳ್ತಾರೆ. ಅತಿಥಿ ಉಪನ್ಯಾಸಕರು ಕೇವಲ 11,000 ರೂಪಾಯಿ ಮತ್ತು 13,000 ರೂಪಾಯಿ ವೇತನವನ್ನು ಪಡೆಯುತ್ತಿದ್ದಾರೆ. ಈ ವೇತನವು ಸಹ 6 ಅಥವಾ 8 ತಿಂಗಳಿಗೊಮ್ಮೆ ಬರುತ್ತದೆ ಎಂದು ಅಳಲು ತೋಡಿಕೊಂಡರು. ಅಲ್ಲದೆ ಕನಿಷ್ಠ ವೇತನ ಪಡೆದು ಪ್ರತಿ ವರ್ಷ 3,00,000 ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸಿಂಹ ಪಾಲು ಹೊಂದಿರುವ ಅತಿಥಿ ಉಪನ್ಯಾಸಕರು ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಬೀದಿಯಲ್ಲಿ ಮಂಡಿ ಊರಿ ಕೂರಬೇಕಾದ ದುಸ್ಥಿತಿ ಒದಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ವೇಳೆ ಅತಿಥಿ ಉಪನ್ಯಾಸಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಿ ಅವರಿಗೆ ಸೇವಾ ಭದ್ರತೆಯನ್ನು ನೀಡಬೇಕಾಗಿದೆ. ಸಾಕ್ಷಿ ನ್ಯೂಸ್, ದಾವಣಗೆರೆ. ಎಸ್, ನಮ್ಮ ದಾವಣಗೆರೆಯಲ್ಲಿ ನಿನ್ನೆ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಅದು ಬಹಳ ದಿನದ ನಂತರ ಮಳೆ ಆಗಿದೆ. ಅದು ನಿನ್ನೆ ಸುಮಾರು ಒಂದು ಅಸ್ತವ್ಯಸ್ತ ಆಗಿದೆ ಜನರ ಸ್ಥಿತಿಯೆಲ್ಲ ಅಲ್ಲಿ. ಅದು ನಮಗೆ ನಮ್ಮ ಸಾಕ್ಷಿ ಟಿವಿ ಕೂಡ ಅದರ ಬಗ್ಗೆ ಬಹಳನೇ ಒಂದು ಸುದ್ದಿನ ಕಲೆಕ್ಟ್ ಮಾಡಿಕೊಂಡಿದೆ. ಹೌದು, ಈ ಆಜಾದ್ ನಗರ, ಭಾಷಾ ನಗರ, ಈ ಸುಮಾರು ಈ ತಗ್ಗು ಪ್ರದೇಶಗಳಲ್ಲೆಲ್ಲ ನೀರ್ ನುಗ್ಗಿಬಿಟ್ಟಿದೆ. ಸೊ ಇದರಿಂದ ನಮ್ಮ ಜನಸ್ಥಿತಿನೇ ತುಂಬಾ ಅಸ್ತವ್ಯಸ್ತ ಆಗಿದೆ. ಅದ್ರ ಬಗ್ಗೆ ನಮಗೆ ಸುಮಾರು ಸುದ್ದಿಗಳು ಬೆಳಿಗ್ಗೆ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಒಂದು ನ್ಯೂಸ್ ಇದೆ, ನೋಡ್ಕೊಂಡು ಬರೋಣ. ಕಳೆದ ಒಂದು ತಿಂಗಳಿನಿಂದ ಮಾಯವಾಗಿದ್ದ ಮಳೆ ಮತ್ತೆ ನಿನ್ನೆ ಸಂಜೆ ಸುರಿದಿದ್ದು ವಾಣಿಜ್ಯ ನಗರಿ ದಾವಣಗೆರೆಯ ಹಲವು ಸ್ಥಳಗಳಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಆಜಾದ್ ನಗರ, ಭಾಷಾ ನಗರಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಹಲವೆಡೆ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ವಾಣಿಜ್ಯ ನಗರಿ ದಾವಣಗೆರೆಯಲ್ಲಿ ನಿನ್ನೆ ಸಂಜೆ 3/4 ತಾಸಿಗೂ ಹೆಚ್ಚು ಸಮಯ ಬಿರುಗಾಳಿಯೊಂದಿಗೆ ಆಲಿಕಲ್ಲು ಸಹಿತ ಸುರಿದ ಮಳೆಗೆ ನಗರದ ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ಅಲ್ಲದೆ ಹಲವೆಡೆ ರಸ್ತೆಯಲ್ಲಿ ನೀರು ನಿಂತು ಸುಮಾರು 2 ತಾಸುಗಳಿಗೂ ಹೆಚ್ಚು ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಏಕಾಏಕಿ ಸುರಿದ ಮಳೆಗೆ ನೀರು ಸರಾಗವಾಗಿ ಹರಿಯದೆ ಮ್ಯಾನ್ಹೋಲ್ ತುಂಬಿ ಹರಿದ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕವೇ ಇದ್ದ ಆನಂದ್ ರೆಸಿಡೆನ್ಸಿ ಹಾಗೂ ಪೆಟ್ರೋಲ್ ಬಂಕ್ ಆವರಣ ಚರಂಡಿ ನೀರಿನಿಂದ ಆವೃತವಾಗಿತ್ತು. ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಜಲಾವೃತವಾಗಿ ಪ್ರಯಾಣಿಕರು ನೀರಿನಲ್ಲೇ ಓಡಾಡಿದರು. ಹಾಗೆಯೇ ಅಶೋಕ ರಸ್ತೆ, ಹೈಸ್ಕೂಲ್ ಮೈದಾನ, ಹಳೆಪೇಟೆಗೆ ತೆರಳುವ ರೈಲ್ವೆ ಅಂಡರ್ ಬ್ರಿಡ್ಜ್ನಲ್ಲಿ ನೀರು ತುಂಬಿಕೊಂಡಿತ್ತು. ಆಜಾದ್ ನಗರ, ಭಾಷಾ ನಗರಗಳಲ್ಲಿ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿ ಆತಂಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಾಜಕಾಲುವೆ ಹೂಳು ತೆಗೆಸಿ ಚರಂಡಿ ನೀರು ಹೋಗಲು ಅನುವು ಮಾಡಿಕೊಡಲಾಗಿದೆ. ಇನ್ನು ಮಳೆಯಿಂದ ಯಾವುದೇ ತೊಂದರೆಯಾಗದು ಎಂದು ಅಧಿಕಾರಿಗಳು ಹೇಳಿದ್ದಾದರೂ ಮಾಮೂಲಿ ಎಂಬಂತೆ ಹಲವೆಡೆ ನೀರು ತುಂಬಿಕೊಂಡ ದೃಶ್ಯ ಸಾಮಾನ್ಯವಾಗಿತ್ತು. ಒಟ್ಟಾರೆಯಾಗಿ ದಾವಣಗೆರೆ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಕೇವಲ 1 ಗಂಟೆಯ ಬಿರುಸಿನ ಮಳೆಯನ್ನು ತಡೆದುಕೊಳ್ಳಲು ಶಕ್ತವಾಗಿಲ್ಲ ಎಂದರೆ ಎಲ್ಲಿ ನಡೆಯುತ್ತಿದೆ ಸ್ಮಾರ್ಟ್ ಸಿಟಿ ಕಾಮಗಾರಿ ಎಂದು ಪ್ರಶ್ನೆ ಮೂಡುತ್ತದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮಳೆ ಒಂದು ಕಡೆ ಅವಾಂತರವನ್ನೇ ಸೃಷ್ಟಿಸಿದರೆ ಇನ್ನೊಂದು ಕಡೆ ಬೆಳೆಗಳಿಗೆ ಅನುಕೂಲವಾಗಿ ಒಣಗುವುದನ್ನು ತಪ್ಪಿಸಿ ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಸಾಕ್ಷಿ ಟಿವಿ, ದಾವಣಗೆರೆ. ಆಲ್ ರೈಟ್, ಇವತ್ತಿನ ಸಾಕ್ಷಿ ನ್ಯೂಸ್ನಲ್ಲಿ ಬಹಳಷ್ಟು ಸುದ್ದಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸುಪ್ರೀಂ ಕೋರ್ಟ್ನ 2 ಬಹಳ ಮುಖ್ಯವಾಗಿರತಕ್ಕಂಥ ಮಹತ್ವದ ತೀರ್ಪುಗಳು, ಒಂದು ಅನೈತಿಕ ಸಂಬಂಧ ಕ್ರಿಮಿನಲ್ ಅಪರಾಧ ಅಲ್ಲ, ಮತ್ತೊಂದು ನಮಾಜ್ ಮಾಡಲಿಕ್ಕೆ ಮಸೀದಿ ಕಡ್ಡಾಯ ಅಲ್ಲ. ಈ 2 ತೀರ್ಪುಗಳು ಸುಪ್ರೀಂ ಕೋರ್ಟಿಂದ ಬಂದವು. ಜೊತೆಗೆ ರಾಜ್ಯ ಪದವಿ ಉಪನ್ಯಾಸಕರ ಸಂಘದವರು ಇವತ್ತು ಧರಣಿ ನಡೆಸಿದರು. ತಮ್ಮ ಸೇವಾ ಭದ್ರತೆಯನ್ನು, ತಮಗೆ ಸೇವಾ ಭದ್ರತೆ ಒದಗಿಸಬೇಕು ಮತ್ತು ತಮ್ಮ ಸೇವೆಯನ್ನು
ಖಾಯಂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಉಪನ್ಯಾಸಕರು ಇವತ್ತು ಧರಣಿ ನಡೆಸಿದ್ರು. ಹಾಗೆ ನಿನ್ನೆ ದಾವಣಗೆರೆಯಲ್ಲಿ ಒಂದು ಭಾರಿ ಮಳೆ ಆಗಿದೆ, ಅದ್ರ ಬಗ್ಗೆ ಕೂಡ ಒಂದು ನಾವು ಸುದ್ದಿನ ನೋಡ್ಕೊಂಡು ಬಂದ್ವಿ. ಹಾಗೆ ಪ್ರಭಾಸ್ ರವರ ಒಂದು ಹುಟ್ಟು ಹಬ್ಬದ ಸುದ್ದಿನ ಕೂಡ ನಾವು ಒಂದು ಸಿನಿಮಾ ಸುದ್ದಿನ ನೋಡ್ಕೊಂಡು ಬಂದ್ವಿ. ಸೊ ಇವತ್ತಿನ ಸಾಕ್ಷಿ ನ್ಯೂಸ್ನಲ್ಲಿ ಇದು ಪ್ರಮುಖ ವಿಚಾರಗಳು. ನಾಳೆ ಮತ್ತೆ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ. ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ.